ಪ್ರತ್ಯೇಕ ರಾಜ್ಯ ಕೇಳುವವರದ್ದು ಮೂರ್ಖತನದ ವಾದ. ಅಖಂಡ ಕರ್ನಾಟಕ, ಏಕೀಕರಣದ ಹೋರಾಟ ಗೊತ್ತಿಲ್ಲದೆ ಮಾತನಾಡ್ತಾರೆ. ನಾನು ಸಿಎಂ ಆಗಿದ್ದಾಗ ಆ ಭಾಗದ ಅಭಿವೃದ್ಧಿಗೆ ಕೋಟ್ಯಾಂತರ ಹಣವನ್ನು ಕೊಟ್ಟಿದ್ದೀನಿ. ಈಗ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡ್ತಾರೆ. ಅವರ ಅಧಿಕಾರದಲ್ಲಿದ್ದಾಗ ಆ ಭಾಗಕ್ಕೆ ಅವರ ಕೊಡುಗೆ ಏನು? ಉಮೇಶ್ ಕತ್ತಿ ಸೇರಿದಂತೆ ಆ ಭಾಗದ ಅಭಿವೃದ್ಧಿಗೆ ಯಾರೂ ಕಾಣಿಕೆಯನ್ನು ಕೊಟ್ಟಿಲ್ಲ. ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇಲ್ಲ, ಅಖಂಡ ಕರ್ನಾಟಕ ಇರೋದು. ಗೊತ್ತಾಯ್ತಾ? ಉತ್ತರ ಕರ್ನಾಟಕ ಅಂತ ಹೇಳೋರು ಇದ್ದಾರಲ್ಲ, ಅವ್ರು ಸ್ವಾರ್ಥಿಗಳು. ಕೆಲಸ ಆಗಬೇಕು ಅಂತಕ್ಕಂಥದ್ದು, ರೀಜನಲ್ ಇಂಬ್ಯಾಲೆನ್ಸ್ ಹೋಗಬೇಕು ಅನ್ನೋದು ಓಕೆ. ಉತ್ತರ ಕರ್ನಾಟಕ ಸಪ್ರೇಟ್ ರಾಜ್ಯ ಬೇಕು ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಸ್ ಆರ್ಗ್ಯುಮೆಂಟ್. ಯಾರೇ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳ್ತಕ್ಕಂಥವ್ರಿಗೆ ಏಕೀಕರಣದ ಮಹತ್ವ ಗೊತ್ತಿಲ್ಲ, ಹೋರಾಟ ಮಾಡೋದವ್ರ ಬಗ್ಗೆ ಗೊತ್ತಿಲ್ಲ, ಯಾಕೆ ಏಕೀಕರಣ ಆಯಿತು ಅನ್ನೋದು ಗೊತ್ತಿಲ್ಲ, ಅವರಿಗೆ ಭಾಷಾವಾರು ಪ್ರಾಂತ್ಯ ಯಾಕೆ ಆಯಿತು ಅನ್ನೋದು ಗೊತ್ತಿಲ್ಲ, ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ ಸ್ವಾರ್ಥಕ್ಕೋಸ್ಕರ ರಾಜಕಾರಣ. ಅಭಿವೃದ್ಧಿ ಆಗಬೇಕು ಆ ಭಾಗದಲ್ಲಿ ಸ್ವಲ್ಪ ಅಂತ. ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈಗ ನಾವೆಲ್ಲ. ಈಗ 371J ಮಾಡಿದ್ದು ಯಾರು? ಇವತ್ತು ಆ ಭಾಗದವರಿಗೆ ಕೆಲಸ ಸಿಗ್ತಾ ಇದ್ರೆ, ಡಾಕ್ಟರ್ಗಳು ಅವ್ರ ಮಕ್ಕಳು ಡಾಕ್ಟರ್ಗಳಾಗ್ತಾ ಇದ್ರೆ, ಇಂಜಿನಿಯರ್ಗಳಾಗ್ತಾ ಇದ್ರೆ, ಉದ್ಯೋಗದಲ್ಲಿ ಸಿಗ್ತಾ ಇದ್ರೆ, ಎಜುಕೇಷನಲ್ಲಿ ಸಿಗ್ತಾ ಇದ್ರೆ ಯಾರು ಮಾಡಿದ್ರು?